करुणावतारं संसारसारं भुजेन्द्रहारं सदा वसन्तं हृदयारविन्दे स्वमं भवामि सैतं नमामि न लुटाङ्गणवन्दिन चरणटोळन्निपाहिन रूपतु अलिङ्गिन आनन्दे पूजिन भावे भवायिन मणे नमा स्वमेव माता च पिता त्वमेव बन्धुश्च सखा त्वमेव विद्याद्रविणत्वमेव त्वमेव सर्वं मम देवदेव येन वाचा मनसेन्द्रियैर्वा प्रियैर्वा बुद्ध्यात्मना वा प्रकृतिस्वभावात् करोमि यद्यत् सकलं परस्मै नारायणायति समर्पयामि अच्युतं केशवं रामनारायणं कृष्णवामोदरं वासुदेवं हरिं श्रीहरं माधवं मोकिकावल्लभं जानकीनायकं रामचन्द्रं भजे हरे राम हरे राम राम राम, राम, राम हरे 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 कृष्ण हरे कृष्ण 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 हरे 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 राम हरे राम राम ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ವರ್ಷ ಈ ನಿಮ್ಮ ಜಾತ್ರೆಗೆ ವಿಶೇಷ ಸಾಧಕರಾಗಿ ಇಲ್ಲೇನು ಎಲೆಕ್ಷನ್ ನಡೆದಿಲ್ಲ ನಾಮಿನೇಷನ್ ಇಲ್ಲ ರೆಕಮೆಂಡೇಶನ್ ಅಂತೂ ಮೊದಲೇ ಇಲ್ಲ ಇಲ್ಲಿ ಎಲೆಕ್ಷನ್ ನಡಿಲಿ ಏನಿದ್ರು ಗೌಶಿದ್ದಪ್ಪದ್ದು ಸೆಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಅಷ್ಟೇ ಇಲ್ಲಿ ಯಾರಿಗಾದ ಸೆಲೆಕ್ಷನ್ ಮಾಡತಾನ ಅವ್ರು ಎದುರಿಗೆ ಬಂದು ಅಷ್ಟೆ ನಮಗೂ ನೂರಾರು ಪತ್ರ ಹಾಕಿ ಹೇಳಿರ್ತಾರೆ ಆದರೂ ನಾವೇನು ಕೇಳ್ಬೇಕೆ ಅಲ್ಲ ಅವರಿಗೆಲ್ಲ ಇಲ್ಲಿ ಎಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಒಂದು ವಿಷಯ ಅವ್ರಿಗೆ ಹೇಳ್ಕೋಬೇಕು ಇಷ್ಟು ಜನ ಸೇರಿದ್ರು ಇಷ್ಟು ಸಂಯಮದಿಂದ ಶಾಂತವಾಗಿ ಶಿಸ್ತಿನಿಂದ ಬೇರೆಯವರಿಗೆ ಮಾದರಿಯ ರೀತಿಯಲ್ಲಿ ವರ್ತಿಸುವ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಆದ ನಿಮ್ಮೆಲ್ಲರ ಪಾದ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ ಯಾಕೆ ಅಂದರೆ ಜೊತೆಗೆ ನಮ್ಮ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ತಂದೆ ತಾಯಿಗಳಿಗೂ ನಾನು ಒಂದು ಈ ವೇದಿಕೆ ಮೇಲಿಂದ ನಮಸ್ಕಾರ ಆಗ್ತೀನಿ ಯಾಕೆ ಅಂತ ಕೇಳಿ ಯಾಕೆ ಅಂತಂತಂದರೆ ಕೇವಲ ಅವರ ಮನೆಯಲ್ಲಿ ದೀಪ ಹಚ್ಚಿದರೆ ಅವರ ಮನೆಯ ಕತ್ತಲೆಯನ್ನು ಮಾತ್ರ ದೀಪ ಓಡಿಸಬಲ್ಲದು ಆದರೆ ಆ ದಗಳಿಗೆ ಅದು ಬೇಕಾಗಿರಲಿಲ್ಲ ನಾವು ಕತ್ತಲೇನೋ ಬೆಳಕನ್ನು ಅನುಭವಿಸೋದು ಬೇರೆ ಬೇರೆಯವರಿಗೂ ನಮ್ಮ ಮನೆಯ ಜ್ಯೋತಿ ಬೆಳಕಾಗಬೇಕು ಅಂತ ಅವರು ಕಳಿಸಿಕೊಟ್ಟಿದ್ದ ಪುಣ್ಯಭೂಮಿಯೇ ಈ ಗವಿಸಿದ್ದೇಶ್ವರ ಮಠ ಅಂತ ನನ್ನ ಭಾವನೆ ಹಂಗಾಗಿ ಯಾವುದೇ ಯಾರನ್ನೂ ಮುಖಸ್ಥುತಿಯನ್ನು ಮಾಡದೆ ಯಾವುದನ್ನು ಆಶಿಸದೆ ತಾನಾಯಿತು ತನ್ನ ಕೆಲಸವಾಯಿತು ಅಂತ ನಿಷ್ಕಾಮಯೋಗಿಯಂತೆ ಕಾಯಕವೇ ಕೈಲಾಸವೆನ್ನುವ ತತ್ವವನ್ನು ಅಕ್ಷರ ಸಹ ಪಾಲಿಸಿಕೊಂಡು ಹೋಗುತ್ತಿರುವ ಈ ಮಹಾನುಭಾವರು ಯಾವುದಕ್ಕೂ ಆಸೆ ಪಟ್ಟವರಲ್ಲ ಆದರೆ ಅವರು ಹೋಗ್ತಾ ಇರಬೇಕಾದ್ರೆ ಅವರ ಹಿಂದೆ ಅವರ ನೆರಳು ಹೆಂಗೆ ಹಿಂಬಾಲಿಸುತ್ತೋ ಅದೇ ರೀತಿ ಕೀರ್ತಿ ಪ್ರತಿಷ್ಠೆ ಜ್ಞಾನ ವೈರಾಗ್ಯ ಎಲ್ಲ ಭಕ್ತ ಸಮೂಹ ಅವರನ್ನು ಫಾಲೋ ಮಾಡ್ತಾ ಇದೆ ಅವ್ರ ಹಿಂದೆ ಹೋಗ್ತಾ ಇದೆ ನಮ್ಮನ್ನು ಅವರು ಗ್ಯಾರಂಟಿ ಮುಕ್ತಿ ಪಥಕ್ಕೆ ಕರ್ಕೊಂಡು ಅನ್ನೋ ನಂಬಿಕೆ ನನಗಿದೆ ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರುಗಳು ಮಾತಾಡ್ತಾ ಒಂದು ಮಾತು ಹೇಳಿದ್ರು ತುಂಬ ಆನಂದ ಆಯಿತು ಏಕೆಂದರೆ ಜಾಸ್ತಿ ಹೊತ್ತು ಮಾತಾಡಲ್ಲ ಎರಡು ಮಾತಲ್ಲಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಗುರುವೆಂದರೆ ಯಾರು ಅನ್ನೋದನ್ನು ಪರಪ್ರಥಮವಾಗಿ ತಿಳ್ಕೋಬೇಕು ಭಾಳಷ್ಟು ಹೆಣ್ಮಕ್ಳು ಸೇರಿದ್ದೀರ ಹಾಗಾಗಿ ಗುರು ಅಂದರೆ ಗುರು ಅಂದರೆ ತ್ರಿಮೂರ್ತಿಗಳು ಸೇರಿ ಗುರುವಾಗಲಿಲ್ಲ ಗಣಪತಿಯು ಸೇರಿದ ಮೇಲೆ ಗುರುವಾಗಿದ್ದು ಏಕೆಂದರೆ ಅದಕ್ಕಷ್ಟು ಶಕ್ತಿ ಇದೆ ಗುರುರೂರಧಿಕಂ ಗುರುವಿಗಿಂತ ದೊಡ್ಡವನು ಯಾರೂ ಇಲ್ಲ ಸಾವನ್ನು ಗೆಲ್ಲುವ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಗುರುವಿಗೆ ಇನ್ನೊಂದು ವಿಷಯ ಗೊತ್ತಿರಲಿ ನಿಮಗೆ ಗುರು ಓಡಾಡೋ ದಾರಿಯಲ್ಲಿ ಭೂತ ಪ್ರೇತಗಳು ಓಡಾಡೋಲ್ಲ ಶಾಕಿಣಿ ಢಾಕಿಣಿಗಳು ಓಡಾಡಲ್ಲ ಬೇತಾಳನೂ ಓಡಾಡಲ್ಲ ಇದು ನಾನು ಓದಿರತಕ್ಕಂತಹ ಗ್ರಂಥದಲ್ಲಿ ಬರುವಂಥ ಒಂದು ಸನ್ನಿವೇಶ ಯಾಕೆ ಅಂತಂತಂದರೆ ತ್ರಿಪುರಾಸುರರು ಅಂತ ರಾಕ್ಷಸರಿದ್ದರು ಆ ತ್ರಿಪುರಾಸುರರು ಎಷ್ಟು ಲೋಕ ಅಂದರೆ ಬ್ರಹ್ಮನಿಂದ ಹೊರ ಪಡೆದಿದ್ದರು ಮೂರು ಲೋಕ ಅವರದು ಮೂರು ಲೋಕ ಸೇರ್ತಾಯಿದ್ದೆ ಹದಿನೇಳು ಗಳಿಗೆ ಆ ಹದಿನೇಳು ಗಳಿಗೆಯಲ್ಲಿ ಮಾತ್ರ ಬಾಣ ಪ್ರಯೋಗ ಮಾಡಿ ಅವರನ್ನು ಹತ ಮಾಡಬೇಕಾಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಂತಂದರೆ ದೇವಾನುದೇವತೆಗಳೆಲ್ಲರೂ ಬಂದು ಶಿವನಲ್ಲಿ ಮೊರೆ ಇಡ್ತಾರೆ ಶಿವನಲ್ಲಿ ಮರ ಇಟ್ಟಾಗ ಅವನೇನು ಮಾಡ್ತಾನೆ ಕೂತು ಪಾಶುಪತಾಸ್ತ್ರನ ತೆಗೆದು ಹೂಡಬೇಕು ಇನ್ನೇನು ಆ ಮೂರು ಲೋಕಗಳು ಒಟ್ಟಿಗೆ ಸೇರುತ್ತೆ ಒಂದು ವರ್ಷಕ್ಕೆ ಒಂದೇ ಸತಿ ಆ ಸಂದರ್ಭದಲ್ಲಿ ಬಾಣ ಪ್ರಯೋಗ ಮಾಡೋಕ್ಕೆ ಈಶ್ವರ ಜಗದ ತಂದು ಎಳೆದಾಗ ಏನಾಯಿತು ಅಂದರೆ ಕಣ್ಣಿನ ಮುಂದೆ ಏನೋ ಒಂಥರ ಪರೆ ಬಂದಂಗೆ ಆಗುತ್ತೆ ಏನು ಅಂತ ನೋಡಿದಾಗ ಈ ಬಲಗೈ ಎಬ್ಬೆರಳಿನ ಮೇಲೆ ಕಡಲೇಕಾಳು ಗಣಪತಿ ಕೂತಿರ್ತಾನೆ ಏನು ಗಣೇಶ ಯಾತಕ್ಕೋಸ್ಕರ ಇಲ್ಲಿ ಕೂತಿದ್ಯಾ ಅವಾಗ ಹೇಳ್ತಾನೆ ನನಗೆ ನೀನೇ ಅಧಿಕಾರ ಕೊಟ್ಟಿದ್ದು ತಂದೆ ಬೇರೆ ಯಾರು ಎಲ್ಲ ಕೊಟ್ಟಿದ್ದು ಜಗತ್ತಿನ ತಂದೆ ನೀನು ಜಗತ್ತಿನ ಜೀವಕೋಟಿಗೆ ಅನ್ನ ಕೊಡುವ ಜಗದ ಈಶಾ ಜಗದೀಶ ನೀನು ಕೊಟ್ಟಿರೋದು ನೀನೇ ನನಗೆ ಅಗ್ರ ಪೂಜೆ ಮಾಡಲಿಲ್ಲ ಅಂದರೆ ಬೇರೆಯವ್ರನ್ನ ನಾನು ಹೆಂಗೆ ಕೇಳೋದು ಬೇರೆಯವ್ರು ಹೆಂಗೆ ಮಾಡ್ತಾರೆ ಅವನು ತಂದೆಯಿಂದನೇ ಪೂಜೆ ತಗೊಂಡೋನು ಅನ್ನೋದು ಗೊತ್ತಾಗಬೇಕು ಅಂದರೆ ನೀನು ನನಗೆ ಪೂಜೆ ಮಾಡಬೇಕು ಅಂತ ಕೇಳ್ತಾನೆ ಆಗ ಹೌದಲ್ವ ಅನ್ನೋದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ ಈಶ್ವರ ಅಸ್ತ್ರ ಕೆಳಗಡೆ ಇಟ್ಟು ತಂದೆಯ ಅನ್ನೋದನ್ನು ಮರೆತು ಮಗನಿಗೆ ಅಗ್ರ ಪೂಜೆಯಲ್ಲಿ ಪ್ರಥಮ ಪೂಜೆ ಗಣಪತಿಗೆ ವಿಘ್ನೇಶ್ವರನಿಗೆ ಮಾಡಿದ ಮೇಲೆ ಹೋಗು ತ್ರಿಮೂರ್ತಿಗಳ ಜೊತೆ ಸೇರಿ ಗುರುವಾಗು ಅಂತ ಆಶೀರ್ವಾದ ಮಾಡಿದ ಅನ್ನೋದನ್ನು ಗುರುಚರಿತ್ರೆಯಲ್ಲಿ ಓದಿದ್ದೀನಿ ಹಂಗಾಗಿ ಮೂರು ಜನ ಜೊತೆಗೆ ನಾಲ್ಕನೇ ಸೇರಿದ್ದಕ್ಕೆ ಗುರುವಾಗಿದ್ದು ಇದು ಅರಿವಿಗೂ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಒಂದು ಚಿತ್ರ ಜ್ಞಾಪಕಕ್ಕೆ ಬಂತು ನಿಮ್ಮ ಮುಂದೆ ಹೇಳ್ತೀನಿ ಒಂದು ಮುತ್ತಿನ ಕತೆ ಅಂತ ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೆ ಉಡುಪಿಯಲ್ಲಿ ನಡೀತಾ ಇತ್ತು ಆವಾಗ ಅದರ ನಿರ್ದೇಶಕರು ಬಂದು ಶಂಕರ್ನಾಗ್ ಅಂತ ತುಂಬ ಆತ್ಮೀಯ ಸ್ನೇಹಿತ ಕ್ಯಾಮ್ರಾಮನ್ ಬಂದು ಗೌರಿ ಶಂಕರ್ ಅಂತ ಆ ಸಂದರ್ಭದಲ್ಲಿ ಅಣ್ಣಯ್ಯನ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ತು ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿಂತಲೂ ಮತ್ ಇನ್ಯಾರು ಅಂತಹ ಅಪ್ರತಿಮ ಕಲಾವಿದ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಚಿತ್ರರಂಗದಲ್ಲಿ ಎನ್ನುವ ಮಾತನ್ನು ನಿಮ್ಮ ಮುಂದೆ ಆರಕೆ ಮಾಡ್ಕೊಳ್ತೀನಿ ಏಕೆಂದರೆ ನನ್ನ ದೃಷ್ಟಿಯಲ್ಲಿ ಅದೊಂದು ದೇವರು ದೇವರು ಬೇರೆ ಏನೇನು ಇಲ್ಲ ಹಂಗಾಗಿ ಕೇಳಿದೆ ಅಣೆಯ ಏನು ಗುರು ಅಂದರೆ ಯಾರು ಅವರೊಂದು ಮಾತಾಡಿದ್ರು ಕಂದ ಅದು ಹೇಳಿದ್ರೆ ಅರ್ಥ ಆಗಲ್ಲ ಕಂದ ಅನುಭವಕ್ಕೆ ಬರಬೇಕು ಅನುಭವ ಅನುಭವಕ್ಕೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಗುರು ಯಾರು ಅಂತ ಹಂಗಾಗಿ ಒಂದು ಕೆಲಸ ಮಾಡಿ ಒಳ್ಳೆಯ ಪ್ರಶ್ನೆ ನಾನು ಇವತ್ತೇನಾದರೂ ಈ ಜಾಗದಲ್ಲಿದ್ದರೆ ಇಷ್ಟು ಸಂತೋಷವಾಗಿದ್ದರೆ ಇಂತಹ ಒಂದು ಕಾಯಕನ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಗುರುಗಳು ಕಾರಣ ಆ ಗುರುಗಳು ಬೇರೆ ಯಾರೂ ಅಲ್ಲ ಅವರೇ ಹುಬ್ಬಳ್ಳಿಯ ಸಿದ್ಧಾರೂಢರು ಅನ್ನೋ ಮಾತನ್ನು ಹೇಳೋದು ಇದು ಅಣ್ಣಯ್ಯನ ಬಾಯಿಲಿ ನಾನು ಪ್ರಮಾಣವಾಗಲು ಕೇಳಿರೋದು ಆವಾಗ ಅವರ ಜೀವನ ಚರಿತ್ರೆ ಎಲ್ಲರೂ ಸಿಕ್ಕಿದ್ರೆ ಓದು ಅಂತಂದರು ಮೂರರಿಂದ ನಾಲ್ಕು ದಿವಸ ನನಗೆ ಕಾಲಾವಕಾಶ ಇತ್ತು ಬಂದೆ ಬಂದಾಗ ಭದ್ರಾವತಿಯಲ್ಲಿ ನನ್ನ ಗುರು ಸಮಾನರು ಏಕೆಂದರೆ ಮಾರ್ಗದರ್ಶಕನು ಗುರುವಾಗುತ್ತಾನೆ ಅಂತ ಹೇಳಿ ಗುರುಚರಿತ್ರೆಯಲ್ಲಿ ಯಾರು ನಿಮಗೆ ಸನ್ಮಾರ್ಗಕ್ಕೆ ನಡೆಸ್ತಾನೆ ಸರಿಯಾದ ಸಮಯಕ್ಕೆ ಉಪಯುಕ್ತ ಸಲಹೆಗಳನ್ನು ಕೊಡ್ತಾನೋ ಅವನು ಗುರು ಅಂತ ನೀವು ಪೂಜೆ ಮಾಡಬೇಕು ಹಂಗಾಗಿ ಮಂಜುನಾಥಯ್ಯರಂತ ಒಬ್ಬರಿದ್ರು ನಾನು ಸಿದ್ಧಾರೂಢರು ಲೈಫ್ ಹಿಸ್ಟ್ರಿ ಓದಬೇಕು ಅವರ ಆತ್ಮಚರಿತ್ರೆ ಓದಬೇಕು ದಯವಿಟ್ಟು ನನಗೆ ಪುಸ್ತಕ ಎಲ್ಲಾದರೂ ಸಿಕ್ಕಿದ್ರೆ ತಂದು ಕೊಡಿ ಅಂತ ಕೇಳಿದೆ ಅವ್ರ ಲೈಬ್ರರಿಲ್ ತೆಗೆದು ನಾನು ಮುಂದಗಡೆ ಇಟ್ರು ಅದನ್ನು ಯಥಾವತ್ತು ಓದಿದೆ ಕೂತ್ಕೊಂಡು ಓದಿದಾಗ ಏನಾಯಿತು ನನಗೆ ರೋಮಾಂಚನ ಆಯಿತು ಯಾವಾಗ ಹುಬ್ಬಳ್ಳಿಗೆ ಬಂದರೂ ಸಹಿತ ನಾನು ಹೋಗ್ತಾ ಇದ್ದಿದ್ದೆ ಎರಡು ಜಾಗಕ್ಕೆ ಒಂದು ಸಿದ್ಧಾರೂಢರ ಗದ್ದಿಗೆಗೋಗಿ ಅಣೆ ಇಟ್ಟು ನಮಸ್ಕಾರ ಮಾಡಬೇಕು ಇನ್ನೊಂದು ಮಹಾತಾಯಿ ಗಂಧರ್ವೇ ಗಂಗೂಬಾಯಿ ಹಾನಗಲ್ ಅವರು ಮನೆಗೆ ಹೋಗಬೇಕು ಇಲ್ಲಾಂದರೆ ಜೀವನ ಪರಿಪೂರ್ಣ ಆಗೋಲ್ಲ ಅಂತ ಇವೆರಡನ್ನ ನಡೆಸ್ಕೊಂಡು ಬರ್ತಾ ಇದ್ದೆ ಆ ಸಂದರ್ಭದಲ್ಲಿ ಹೋದಾಗ ಒಂದು ಸಾರಿ ಗಂಗಕ್ಕ ಒಂದು ಮಾತು ಹೇಳಿದರು ತಮ್ಮ ನಾನೇ ಎಂಟು ವರ್ಷ ದಾಕಿದ್ನ ಆಗ ಅವ ಶಿವರಾತ್ರಿ ಹಬ್ಬಕ್ಕೆ ಮಠಕ್ಕೆ ಹೋಗಿದ್ಲು ನಾವೆಲ್ಲ ಕುಂತಿದ್ವಾ ಹೀಗೆ ಭಕ್ತ ಸಮೂಹ ಎಲ್ಲ ಸೇರಿತ್ತು ಎಲ್ಲ ಕಡೆ ಮನೆಯಿಂದ ದೀಪಗಳು ಒಯ್ದಿದ್ವಾ ಒಳ್ಳೆ ಹೆಂಗಿತ್ತು ಅಂದರೆ ಸಾಕ್ಷಾತ್ ಈಶ್ವರ ಕುಂತಂಗೆ ತಪ್ಪು ಕುಂತಿದ್ದು ಭೀಮವ ತಾಯಿ ಬಂದು ಆರತಿ ಮಾಡಿರಿ ಅಂತ ಕರೆದ್ರು ಬಂದು ಹಾಕಿ ಆರತಿ ಮಾಡ್ತಾ ಇದ್ರು ತಮ್ಮ ಕರ್ಪೂರದ ಉಂಡೆ ಅವ್ರ ತಲೆ ಮೇಲೆ ಬಿತ್ತು ತಲೆ ಮೇಲೆ ಬಿದ್ದಿದ ತಕ್ಷಣ ಸಿದ್ದಾರ್ಡ್ರು ಹಂಗೆ ಕೊಡೋದ್ರಂತೆ ಜೋರಾಗಿ ಕೊಡಿದ ತಕ್ಷಣ ಭೀಮ್ ತಾಯಿ ಹೇಳ್ತಾರಂತೆ ಆ ರೂಢ ಆಗಿಯಾ ಅಂತ ತಿಳಿದಿದ್ನಲ್ಲೋ ಈ ರೂಢ ಆಗಿಯಾ ಇನ್ನು ನೀ ಆ ರೂಢಾಗಿಲ್ಲ ನಿನಗೆದಕ್ಕೆ ಪೂಜೆ ತಟ್ಟೆ ಎಸ್ತ ತಾಯಿ ಹೋದಲಂತೆ ಇದಾಗ ಮೂರು ವರ್ಷ ತಮ್ಮ ಆಗ ನನಗೆ ಹನ್ನೆರಡು ವರ್ಷದಾಕಿ ಅದೇ ಶಿವರಾತ್ರಿ ಗ ಹಬ್ಬಕ್ಕೆ ನಾವು ಮೋಹನನ್ನು ಕರ್ಕೊಂಡು ಹೋಗಿದ್ಲು ಆ ಸಂದರ್ಭದಲ್ಲಿ ಅದೇ ಭೀಮಮ್ಮ ತಾಯಿ ಬಂದು ಆರತಿ ಮಾಡ್ತಾ ಇದ್ದಾಗ ಅದೇ ಥರ ಕರ್ಪೂರದ ದಪ್ಪನೆ ಉಂಡಿ ತಲೆ ಮೇಲೆ ಬಿತ್ತು ಯಾವುದನ್ನೂ ಯೋಚನೆ ಮಾಡಿದೆ ಹಂಗೆ ನಿಶ್ಚಲವಾಗ ಅಪ್ಪ ಈಶ್ವರನ್ ಕೂತಿದ್ದ ಆಗ ಭೀಮ ತಾಯಿ ಅದನ್ನು ತೆಗೆದು ಅಪ್ಪ ಜೀವನದಲ್ಲಿ ಇವತ್ತು ನೋಡಿದೆ ಕಣು ನೀ ಯಾರೂಢ ಆಗಿಯಾ ಈ ರೂಢ ಅಲ್ಲ ಅಂತ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಅನ್ನೋ ಮಾತನ್ನು ಅವ್ರ ಬಾಯಿಂದ ಕೇಳಿ ಜನ್ಮಾಂತರದ ನನಗೆ ಒಂದು ಪುಣ್ಯ ಸಿಕ್ತು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ ಏಕೆಂದರೆ ಎಷ್ಟು ಶ್ರೇಷ್ಠ ಗುರುವಿರ್ತಾನೆ ಅಷ್ಟೇ ಶ್ರೇಷ್ಠ ಭಕ್ತರು ಇರ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊನ್ನೆ ತಾನೇ ಮಲ್ಲಿಕಾರ್ಜುನ ಸಿಂದಗಿ ಅಂತ ಅವರು ಬರೆದಿರೋ ಕಥೆ ಇದು ಅವರ ಆತ್ಮಚರಿತ್ರೆಯನ್ನು ಬರೆದಿದ್ದಕ್ಕೋಸ್ಕರ ಅವರಿಗೆ ಗೌರವ ಡಾಕ್ಟ್ರೇಟ್ ಸಿಕ್ತು ಹಾಗಾಗಿ ಆ ಪುಣ್ಯಾತ್ಮನಿಗೆ ಈ ವೇದಿಕೆ ಮೇಲಿಂದ ಒಂದು ನಮಸ್ಕಾರ ಸಮರ್ಪಣೆ ಮಾಡ್ತೀನಿ ಅವ್ರ ಮಗಳನ್ನು ಗೋಕಾಕ ಕೊಟ್ಟಿದ್ದಾರೆ ಅವರು ಅವ್ರ ಮಗ ಬಂದು ನನಗೊಂದು ಪುಸ್ತಕ ಕೊಟ್ಟರು ದಯವಿಟ್ಟು ನೀವು ಅಪ್ಪಾಜಿ ಅವ್ರದ್ದು ಈ ಪುಸ್ತಕ ಓದಬೇಕು ಅಂತ ಕಾಕತಾಳೀಯ ಒಂಥರ ಮನೆಗೆ ಬಂದು ಕೊಟ್ಟರು ನಾನೇನು ಮಾಡಿದೆ ಒಂದು ಹತ್ತು ಪೇಜು ಓದಬೇಕಾದ್ರೆ ಚೆನ್ನಾಗಿದ್ದರೆ ಮಾತ್ರ ಓದ್ತೀನಿ ಇಲ್ದಡಿದ್ರು ಓದೋಕ್ಕೆ ಹೋಗಲ್ಲ ಹಂಗಾಗಿ ಅದನ್ನು ತೆಗೆದೆ ಅದರಲ್ಲಿ ಬಂದು ಒಂದು ಮೊದಲನೇ ಪ್ರಸಂಗ ಇದೆಯಲ್ಲ ನನ್ನ ಅಂತರಂಗಕ್ಕೆ ತಟ್ಟಿ ತಟ್ಟಿ ಹೇಳ್ತು ಇಂಥ ಭಗವದ್ ಭಕ್ತರು ಇದ್ದಾರೆ ಅಂತ ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನು ಹಂಚ್ಕೊಳ್ತೀನಿ ಏನು ಅಂದರೆ ಶಿಶುನಾಳು ಶರೀಫರ ಸಮಾಧಿ ಹತ್ರಕ್ಕೆ ಹೋಗಬೇಕಾದ್ರೆ ಈ ಜಾಲಿ ಗಿಡದ ಗೆಂಟೆ ಹಳ್ಳ ದಿಣ್ಣೆ ಕೊರಕಲು ಎಲ್ಲದನ್ನು ದಾಟ್ಕೊಂಡು ಹೋಗಬೇಕಾಗಿತ್ತು ಒಬ್ಬ ಹುಟ್ಟು ಹುಟ್ಟು ಕುರುಡ ಅವನ ತಂಗಿ ಹುಟ್ಟು ಕುರುಡಿ ಇಬ್ಬರು ಗಂಟುಗಳು ಹೊತ್ಕೊಂಡಿದ್ದಾರೆ ಸಾಯಂಕಾಲ ಆಗಿದೆ ಆರೂವರೆ ಸಮಯ ಸೂರ್ಯಾಸ್ತಮಾನ ಆಗ್ತಾ ಇದ್ದಾನೆ ಜೋರಾಗಿ ಮಳೆ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಮಳೆ ಬರೋ ಸನ್ನಿವೇಶ ಇದೆ ಇವರು ಹೋಗ್ತಾ ಇದ್ದಾರೆ ದಾರಿ ತಪ್ಪಿ ಬಿದ್ದೋಗ್ಬಿಟ್ರು ಬಿದ್ದೋದಾಗ ಯಾರಾದರೂ ಇದ್ದರೆ ಕಾಪಾಡಿ ಯಾರಾದರೂ ಇದ್ದರೆ ಕಾಪಾಡಿ ಅಂತ ಭಕ್ತರು ಇದ್ದರು ಅಣ್ಣ ತಂಗಿ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸಿಂಧಿಗೆ ಇವರು ಆರು ಮೂರು ಜನ ಹೋಗ್ಬೇಕಾದ್ರೆ ನಮ್ಮ ಕೃಪಾಕರ್ ಸೇನಾನ ಈ ಥರದವರು ಎಲ್ಲ ಸ್ನೇಹಿತರು ಓಡೋಗಿ ಆ ಕತ್ ಒಳಗೆ ಅವ್ರನ್ನ ಕಷ್ಟಪಟ್ಟು ಎತ್ತು ಕರ್ಕೊಂಬಂದು ಶಿಷ್ಯನಾಳು ಶರೀರ ಹತ್ರ ಬಿಡ್ಬೇಕಾರೆ ಏಯ್ ಕುಡ್ಯಾ ಬುದ್ಧಿ ಐತಿರಿ ನಿನಗೆ ಈ ಹಾದ್ಯಾಗೆ ಬಂದಿದೆಯಾ ಮಳೆ ಬೇರೆ ಬರೋಂಗೈತೆ ಹಾಂ ಏನು ಹುಚ್ಚರಿ ನಿಂದು ಕುಂದ್ರಿ ಅಂತ ಕೂರಿಸ್ಬಿಟ್ಟು ಇಬ್ಬರನ್ನೂ ಹೋದರು ಎಲ್ಲ ಆಯ್ತಂತೆ ಎಲ್ಲ ಪೂಜೆ ಪುನಸ್ಕಾರ ಮುಗಿದು ಹುಣ್ಣಿಮೆ ದಿವಸ ಬರಬೇಕಾದ್ರೆ ಅಪ್ಪ ನೀನು ನನ್ನನ್ನು ಕರ್ಕೊಂಬಂದು ಎಬ್ಬರ್ಸು ಇಲ್ಲಿ ಬಿಟ್ಟಲ್ಲಪ್ಪ ನಿನ್ನ ಹೆಸರೇನು ಮಲ್ಲಿಕಾರ್ಜುನ್ ಯಾಕೆ ಅಂದ್ರಂತೆ ನನಗೇನು ಕಣ್ಣಿಲ್ಲ ಕಣು ನನಗೆ ಕಣ್ಣಿಲ್ಲ ಆದರೆ ಸಮಾಧಿಯಾಗಿ ನಿಂತು ನನ್ನ ಮಕ್ಕಳು ಬಿದ್ದಿರ್ತಾರೆ ಡಿ ಮಲ್ಲಿಕಾರ್ಜುನ ಅವ್ರ ನೆತ್ತಿ ಕರ್ಕೊಂಡೋಗಿ ಗದ್ಗೇತ ಅವ್ರು ನಿಲ್ಸು ಅಂತ ಹೇಳಿ ಕಳ್ಸದ್ನಲ್ಲ ನಮ್ಮಪ್ಪ ಸರಿ ಪಜ್ಜ ಅವನಿಗೆ ಕಣ್ಣು ಐತೆ ಅಂದಂತೆ ಆವಾಗ ನಾನು ಕಣ್ಣಿದ್ದು ಕುರುಳ ಅವನ ಕಣ್ಣಿಲ್ದಲೇ ಇದ್ರೂ ಸಹಿತ ಅವನು ಪರಮಜ್ಞಾನಿ ಅಂತ ಅನ್ನಿಸ್ತು ಅನ್ನೋದನ್ನು ಆ ಲೇಖನದಲ್ಲಿ ಬರೀತಾರೆ ಇನ್ನೊಂದು ಸನ್ನಿವೇಶನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಯೋಗಿ ಆತ್ಮಕತೆಯಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ ಏಕೆಂದರೆ ಗುರು ಅಂದರೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನು ಅಂತಂತಂದರೆ ಒಬ್ಳು ನಿರಾಹಾರ ಯೋಗಿನಿ ಅಂತ ಬರುತ್ತೆ ಪರಮಹಂಸ ಯೋಗಿಗಳು ಅಮೇರಿಕ ದೇಶದಲ್ಲಿ ಹೋಗಿ ಭಾಷಣ ಮಾಡ್ತಾಯಿರ್ತಾರೆ ಉಪನ್ಯಾಸಗಳನ್ನು ಮಾಡ್ತಾಯಿದ್ದಾಗ ಎಲ್ಲ ಯೂನಿವರ್ಸಿಟಿ ಹುಡುಗರು ಎಲ್ಲ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡಾಗ ಹೇಳ್ತಾರೆ ಏನು ಯೋಗಿ ನೀವು ಹೇಳೋದು ಅರ್ಥ ಸಂಬಂಧ ಇಲ್ಲ ಯಾರಾದ್ರೂ ಊಟ ಇಲ್ಲದೆ ಬದುಕಕ್ಕಾಗತ್ತಾ ನೀರಿಲ್ದಲೆ ಬದುಕೋಕ್ಕಾಗತ್ತಾ ಸಾರಿ ಅಂತ ಹೇಳ್ತಾರೆ